ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸುವಂತಹ ಪ್ರಾಪರ್ಟಿ 30-40ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಮುಂದೆಗಡೆ ನೋಡಬಹುದು, 30 ಅಡಿಗಳ ಟಾರ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಮತ್ತು ಜೊತೆಗೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಈ ಪ್ರಾಪರ್ಟಿ ಲೊಕೇಶನ್ ಬಂದು ನಮಗೆ ಆರ್ ಆರ್ ನಗರ್ಗೆ ಅಟ್ಯಾಚ್ ಆಗಿರುವಂತಹ ಕೃಷ್ಣ ಗಾರ್ಡನ್ ಅಲ್ಲಿ ಇರುವಂತಹ ಲಕ್ಸುರಿಯಾಗಿ ಕಟ್ಟಿರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ಎಕ್ಸಾಕ್ಟ್ ನಮಗೆ ಉತ್ರಾಳಿ ಮೈನ್ ರೋಡ್ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ರೋಡ್ ಏನಿದೆ ಆ ರೋಡ್ ಇಂದ ಇಲ್ಲಿಗೆ ಎಕ್ಸಾಕ್ಟ್ ನಮಗೆ 1.1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಫ್ರಂಟ್ ಎಲಿವೇಶನ್ ಅನ್ನು ನೋಡಬಹುದು. ಇಲ್ಲಿ ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ 2 ಗೇಟ್ಗಳು ಕೊಟ್ಟಿದ್ದಾರೆ. ಒಂದು ನಾರ್ಮಲ್ ಗೇಟು, ಇನ್ನೊಂದು ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಮುಂದೆಗಡೆ ಆರ್ಚ್ ಅಲ್ಲಿ ನಮಗೆ ಫ್ರೆಂಡ್ರೋಮ್ಯಾಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಎಲಿವೇಶನ್ ಎಲ್ಲ ನಮಗೆ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಮತ್ತೆ ಸ್ಟ್ರಕ್ಚರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ಈ ಫಸ್ಟ್ ಗೇಟ್ ಏನಿದೆ, ಫಸ್ಟ್ ಗೇಟ್ ಆದ್ಮೇಲೆ ನಮಗೆ ಹತ್ತಿರ ನಮಗೆ 4 ಅಡಿಗಳ ಇಲ್ಲಿ ಕಾರಿಡಾರ್ ತರ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ ಪ್ರಾವಿಷನ್ ಜೊತೆಗೆ ಕಾವೇರಿ ವಾಟರ್ ಮೀಟರ್ಗಳೆಲ್ಲ ನಮ್ಗೆ ಇಲ್ಲೇ ಬಂದ್ಬಿಡುತ್ತೆ. ಇನ್ ಕೇಸ್ ಯಾರಾದ್ರು ಅನದರ್ ಪರ್ಸೆಂಟ್ ಬಿಲ್ ಜನರೇಟ್ ಮಾಡೋರು ಏನಾದ್ರು ಬಂದ್ರೆ ಈ ಪೋರ್ಷನ್ ಅಲ್ಲಿ ಮುಗಿಸ್ಕೊಂಡು ಹೋಗೋ ತರ ಅವರು ಪ್ಲಾನ್ ಮಾಡಿರುವಂತದ್ದು. ಇಲ್ಲಿ ನಮ್ಗೆ ಆಲ್ರೆಡಿ ಕಾವೇರಿ ಮೀಟರ್ ಕೂಡ ಹಾಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಕಾವೇರಿ ವಾಟರ್ ನಮ್ಗೆ ರನ್ನಿಂಗ್ ಇದೆ, ಜೊತೆಗೆ 2 ಟ್ಯಾಪ್ ವ್ಯವಸ್ಥೆ, ವಾಲ್ಗಳಿಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಬಂದ್ಬಿಟ್ಟು ನೋಡಬಹುದು, ಫುಲ್ ಕವರ್ಡ್ ಆಗಿರುವಂತಹ ಗೇಟ್, ಜೊತೆಗೆ ಫ್ರಂಟ್ರೋಮ್ಯಾಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದರೆ, ಲೇಸರ್ ಕಟಿಂಗ್ ಆಗಿರುವಂತದ್ದು ಮತ್ತೆ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟು ಈ ಗೇಟು. ಈ ಗೇಟ್ ನ ನಾವು ಕ್ರಾಸ್ ಮಾಡಿ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಫೆಸಿಲಿಟಿ ಜೊತೆಗೆ ಸಂಪ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. 10,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 3-4 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರ ಆಂಟಿಸ್ಕೆಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಕಡೆ ನಾವು ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರ್ತಾರೆ, ಇಲ್ಲಿ ನಮಗೆ ಆಂಟಿಸ್ಕೆಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಫುಲ್ಲು ಏನು ವುಡ್ಗಳು ನೋಡ್ತಾ ಇದ್ರ, ಈ ವುಡ್ ಎಲ್ಲ ನಮಗೆ ಟೀಕ್ ವುಡ್ ಆಗಿದೆ. ಆರಾಮಾಗಿ 4 ಕಾರ್ಗಳ ಜೊತೆಗೆ 5-6 ಟೂ ವೀಲರ್ ಕೂಡ ನಾವು ಯಾವುದೇ ರೀತಿ ತೊಂದರೆ ಇಲ್ದಿರ ಕ್ಲೀನ್ ಆಗಿ ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಗಳಿದೆ. ಇದು ಬಂದ್ಬಿಟ್ಟು ನಮಗೆ ಲಿಫ್ಟ್ ಏರಿಯಾ ಬರುತ್ತೆ, ಇದು ಗೇಟ್ ನಮಗೆ ಲಾಕ್ ಆಗಿದೆ, ಇದು ನಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಫಿಂಗರ್ ಪ್ರಿಂಟ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ, ಜೊತೆಗೆ ಒಂದು ಆಫೀಸ್ ರೂಮ್ ಕೂಡ ನಾವು ಮಾಡ್ಕೋಬಹುದು. ಒಳ್ಳೆ ಸ್ಪೇಸ್ ಇದೆ ಒಳಗಡೆ ನಮಗೆ, ಒಂದು ಆಫೀಸ್ ರೂಮು ಮತ್ತೆ ಒಂದು ಲಿಫ್ಟ್ ಏರಿಯಾಗೆ ಪ್ರಾವಿಷನ್ ಮಾಡಿರೋದು. ಈ ಗೇಟ್ ಏನು ಕೊಟ್ಟಿದ್ದಾರೆ ಅಂದ್ರೆ, ಯಾರಾದ್ರೂ ಅನದರ್ ಪರ್ಸನ್ಸ್ ಏನಾದ್ರು ಬಂದ್ರೆ ಲಿಫ್ಟ್ ಹತ್ತಿದ್ರೆ ಡೈರೆಕ್ಟ್ ಮನೆಯೊಳಗಡೆ ಎಂಟ್ರಿ ಆಗಬಾರ್ದು ಅನ್ನೋ ಒಂದು ಪರ್ಪಸ್ಗೆ ಈ ಗೇಟ್ ನ ಪ್ರಾವಿಷನ್ ಮಾಡಿರುವಂತದ್ದು. 2 ಕಡೆ ಸೇಫ್ಟಿ ಇದೆ, ಒಂದು ಗೇಟ್ ಸೇಫ್ಟಿ, ಇನ್ನೊಂದು ಫಿಂಗರ್ ಪ್ರಿಂಟ್ ಸೇಫ್ಟಿ. ಟೋಟಲ್ 2 ಸೇಫ್ಟಿ ಕೂಡ ನಮಗೆ ಈ ಮನೆಗೆ ಪ್ರಾವಿಷನ್ ಮಾಡಿರುವಂತದ್ದು. ಕಾರ್ ಪಾರ್ಕಿಂಗ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಈ ಮನೆ ಹಿಂದೆ ಈ ಗೋಡೆ ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಇದೆಯಲ್ಲ, ಆ ಸೆಟ್ ಬ್ಯಾಕ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಅಲ್ಲೇ ಇಟ್ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೆಸ್ಕಮ್ ಅವ್ರು ಬಂದ್ರೆ ಬಿಲ್ ಜನರೇಟ್ ಮಾಡೋದಕ್ಕೆ ಅಲ್ಲಿ ನೋಡಿ ಅಲ್ಲೇ ಹೋಗೋ ತರ ಪ್ಲಾನ್ ನ ಮಾಡಿದ್ದಾರೆ. ಯಾರು ಅನದರ್ ಪರ್ಸನ್ಸ್ ಮನೆ ಒಳಗಡೆ ಎಂಟ್ರಿ ಆಗದಿರೋ ತರ ಒಳ್ಳೆ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಒಳ್ಳೆ ಹೈಜಿನಿಕ್ ಆಗಿ ಒಳ್ಳೆ ಕನ್ಸ್ಟ್ರಕ್ಷನ್ ನ ಮಾಡಿರುವಂತಹ ಮನೆ ಈ ಈಸ್ಟ್ ಫೇಸಿಂಗ್ ಮನೆ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ 2 ದಾರಿಗಳಿದೆ, ಒಂದು ಸ್ಟೇರ್ ಕೇಸ್, ಇನ್ನೊಂದು ಲಿಫ್ಟ್. 2 ಕಡೆಯಿಂದ ನಾವು ಮನೆ ಒಳಗಡೆ ಎಂಟ್ರಿ ಆಗ್ಬೋದು. ಸ್ಟೇರ್ ಕೇಸ್ ಇಂದ ಹೋಗೋಣ. ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ 4 ಫೀಟ್ ಇದೆ, ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ. ರೈಟ್ ಸೈಡ್ ಅಲ್ಲಿ ನಮಗೆ ಟೀಕ್ ಫಿನಿಶಿಂಗ್ ಇರುವಂತಹ SS ಪಿಲ್ಲರ್ ಜೊತೆಗೆ SS ವರ್ಕ್ ರೈಲಿಂಗ್ಸ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಇಲ್ಲೇ ನೋಡಬಹುದು ನಮಗೆ ಹತ್ತತ್ರ ಏನಿಲ್ಲ ಅಂದ್ರೂ 5 ಪಿಲ್ಲರ್ಗಳು ಬಂದ್ಬಿಟ್ಟಿರುತ್ತೆ ನೋಡಿ. ಇಲ್ಲೇ ನಮಗೆ 5 ಪಿಲ್ಲರ್ಗಳು ಹಾಕೊಟ್ಟಿದ್ದಾರೆ. ಟೋಟಲ್ ನಮಗೆ 4 ಫೀಟ್ ನಮಗೆ ಸ್ಟೇರ್ ಕೇಸ್ ಇರುವಂತದ್ದು. ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಅಷ್ಟೇ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಇಟಾಲಿಯನ್ ಮಾರ್ಬಲ್ ಜೊತೆಗೆ ವಾಲ್ ಕ್ಲೀಡಿಂಗ್ ನ ಮಾಡಿರುವಂತದ್ದು, ಜೊತೆಗೆ ರೈಟ್ ಸೈಡ್ ಅಲ್ಲಿ ನಮಗೆ SS ಒಂದು ರೈಲಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಕಾರಿಡಾರ್ ಅಂತೂ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ರೈಟ್ ಸೈಡ್ ವ್ಯೂ ಗ್ಲಾಸ್ ನೋಡಬಹುದು,
ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಜೊತೆಗೆ ಎಸ್ ಎಸ್ ವರ್ಕು ಕೂಡ ನಮಗೆ ಕೊಟ್ಟಿರುವಂತದ್ದು. ವುಡ್ ವಿಷಯಕ್ಕೆ ಬಂದರೆ ಎಲ್ಲ ನಮಗೆ ಟೀ ಕುಡ್ಡೆ ಯೂಸ್ ಮಾಡಿರುವಂಥದ್ದು. ಮೈಂಡ್ ಡೋರ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಮೈಂಡ್ ಡೋರ್ ಬರುತ್ತೆ, ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಬರುತ್ತೆ. ಈ ಪೋರ್ಷನ್ ನೋಡ್ಬೋದು, ಮೇಲ್ಗಡೆ ನಮಗೆ WPC ವರ್ಕ್ ವಿತ್ LED ಲೈಟ್ ಜೊತೆಗೆ ಇಟಾಲಿಯನ್ ಗ್ರಾನೈಟ್ನ ಯೂಸ್ ಮಾಡಿ ಎಲಿವೇಶನ್ ಜೊತೆಗೆ ತುಂಬ ಬ್ಯೂಟಿಫುಲ್ ಲಕ್ಸುರಿಯಾಗಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಮನೆನೇ ಈ ಮನೆ. ಮನೆ ವೀಕ್ಷಕರೇ, ಈಗ ನಾವು ಮನೆಯೊಳಗಡೆ ಎಂಟ್ರಿ ಆಗೋಣ. ಮನೆಯೊಳಗಡೆ ಎಂಟ್ರಿ ಆದರೆ ನೋಡ್ಬೋದು, ಹ್ಯಾಪಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಿದೆ ನಮಗೆ ಲಿವಿಂಗ್ ರೂಮು. ಈ ಲಿವಿಂಗ್ ರೂಮ್ ಅಷ್ಟೇ ನಮಗೆ ತುಂಬ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂಥದ್ದು. ಇದು TV ಕ್ಯಾಬಿನೆಟ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ವೀಕ್ಷಕರೇ, ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಕೂಡ ಹಾಕಬಹುದು, ಅಷ್ಟು ಜಾಗ ಇದೆ. ವಿಂಡೋ ಕಡೆ ನಮಗೆ ನೋಡಬಹುದು, ಬಾರ್ಡರ್ ಗಳಿಗೆಲ್ಲ ನಮಗೆ ಇಂಟೀರಿಯರ್ ವರ್ಕು ಕೂಡ ಮಾಡಿದ್ದಾರೆ. ಈ ಪೋಸ್ಟ್ ಅಲ್ಲಿ ನಮಗೆ ಸ್ಟಿಕ್ಕರಿಂಗ್ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಒಳ್ಳೆ ಗ್ರ್ಯಾಂಡ್ ಆಗಿ ನಮಗೆ ಎಲಿವೇಶನ್ ವೈಸ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು, ಸೂಪರ್ ಆಗಿ ಬಿಲ್ಡ್ ಆಗಿರುವಂತದ್ದು. ಈ ಪೋಸ್ಟ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಆ ಪೋಸ್ಟ್ ಅಲ್ಲಿ ಕೂಡ ನಾವು ಸೋಫಾ ಕೂಡ ಹಾಕೋಬಹುದು ಈ ಪೀಸ್ ಅಲ್ಲಿ ಕೂಡ. ಇನ್ ಕೇಸ್ ಏನಾದ್ರೆ ಎಲ್ ಶೇಪ್ ಅಲ್ಲಿ ಕೂಡ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾನೇ ಜಾಗ ಇದೆ, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಲಿವಿಂಗ್ ರೂಮ್ ಬಂದಿದೆ. TV ಕ್ಯಾಬಿನೆಟ್ ನೋಡಿ, ಎರಡು ಡ್ರಾಯರ್ ಬಾಕ್ಸ್ ಜೊತೆಗೆ ಒಂದು ಬಾಕ್ಸ್ ಕೂಡ ಕೊಟ್ಟಿರುವಂಥದ್ದು. ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು, ಬಾರ್ಡರ್ಗಳಿಗೆ ವಿತ್ ವಾಮ್ ಲೈಟ್ ಜೊತೆಗೆ ಫುಲ್ ಲಕ್ಸುರಿಯಾಗಿ ಕಂಪ್ಲೀಟ್ ಆಗಿದೆ. ಅಕ್ಕಪಕ್ಕ ಎರಡು ವಿಂಡೋಗಳು ಕೊಟ್ಟಿದ್ದಾರೆ, ವೆಂಟಿಲೇಷನ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಮಾಡಿಸಿರುವಂತಹ ಮನೆ ಈ ಮನೆ. POP ವರ್ಕು ಅಷ್ಟೇ, ಇಂಟೀರಿಯರ್ ಅಂದ್ರೆ ವುಡ್ ಜೊತೆಗೆ POP ಮಿಕ್ಸ್ ಆಗಿ ಒಳ್ಳೆ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕು, ಸೀಲಿಂಗ್ ಅಲ್ಲಿ ವರ್ಕು ಕಂಪ್ಲೀಟ್ ಆಗಿರುವಂಥದ್ದು. ಫ್ಲೋರಿಂಗ್ ಅಲ್ಲಿ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಅಷ್ಟೇ, ಇದು ನಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಪ್ರೆಸೆಂಟ್ ಈಗ ನಮಗೆ ಲಿಫ್ಟ್ ರನ್ನಿಂಗ್ ಇದೆ ನೋಡಿ. ಈ ಲಿಫ್ಟ್ ಅಲ್ಲಿ ಹೋದ್ರೆ ಈಗ ಎಕ್ಸಾಕ್ಟ್ ನಾವು ಆ ಲಿಫ್ಟ್ ರೂಮ್ ನೋಡೋದಲ್ಲ, ಒಂದು ಆಫೀಸ್ ರೂಮ್ ತರ ಮಾಡ್ಕೊಂಡು ಅಲ್ಲಿಗೆ ನಾವು ಹೋಗ್ಬಿಡ್ಬೋದು. ಈಗ ಪ್ರೆಸೆಂಟ್ ನಮಗೆ ಲಿಫ್ಟ್ ಇದೆ. ಲಿಫ್ಟು ಏನು ನಮಗೆ ಈ ಪೋರ್ಷನ್ ಇದೆಲ್ಲ, ಈ ವಾಲ್ಗಳನ್ನ ನಮಗೆ ಇಟಾಲಿಯನ್ ಮಾರ್ಬಲ್ ನಮಗೆ ವಾಲ್ ಕ್ಲೀನಿಂಗ್ ಮಾಡಿರುವಂಥದ್ದು. ಇಲ್ಲಿ ನಮಗೆ ಸ್ಟಿಕ್ಕರಿಂಗ್ ಕೂಡ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂಥದ್ದು ಇದು ಲಿವಿಂಗ್ ರೂಮ್ ಬರುತ್ತೆ. ಇದಾದ್ಮೇಲೆ ನಮಗೆ ಈ ಪೋರ್ಷನ್ ಅಲ್ಲಿ ದೇವ್ರ ಮನೆ. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದರೆ, ವಾಲ್ಗಳಿಗೆ ವೈಟ್ ಮಾರ್ಬಲ್ ನ ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಇಂಟೀರಿಯರ್ ಸೀಲಿಂಗ್ ವರ್ಕ್ ಜೊತೆಗೆ ಟಫಾನ್ ಗ್ಲಾಸು, ಅದ್ರ ಒಳಗಡೆ ನಮಗೆ ಲೈಟಿಂಗ್ ಏರಿಯಾ ಕೂಡ ನಮಗೆ ಮಾಡಿಕೊಟ್ಟಿರುವಂಥದ್ದು. ಗ್ರ್ಯಾಂಡ್ ಆಗಿ ಬಂದಿದೆ ಈ ಪೂಜಾ ಮನೆ. ಡೋರ್ ಬಂದ್ಬಿಟ್ಟು ನಮಗೆ ಗ್ಲಾಸ್ ಜೊತೆಗೆ ಟೀ ಕುಡ್ ಫಿನಿಶಿಂಗ್ ಆಗಿರುವಂಥದ್ದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ, ಸೂಪರ್ ಆಗಿ ಬಂದಿದೆ. ಬಾರ್ಡರ್ ಎಲ್ಲ ನೋಡ್ಬೋದು, ಇಂಟೀರಿಯರ್ ವರ್ಕ್ ಜೊತೆಗೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೂಜಾ ಮನೆ ಪಕ್ಕದಲ್ಲಿ ನಮ್ಗೆ ಒಂದು ರೂಮ್ ಬರುತ್ತೆ, ಅಲ್ಲಿಗೆ ಆಮೇಲೆ ಹೋಗೋಣ. ಈ ಪೋರ್ಷನ್ ನೋಡ್ಬೋದು, ಇದು ಡೈನಿಂಗ್ ಏರಿಯಾ. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗನ ಈ ಡೈನಿಂಗ್ ಏರಿಯಾದಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ವಿಂಡೋ ಬಂದ್ಬಿಟ್ಟು ನಮಗೆ ಹಿಂದೆಗಡೆ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ತುಂಬಾ ಜನ ಮನೆಯಲ್ಲಿ ಲೈಕ್ ಮಾಡುವಂತಹ ಜಾಗ ಕಿಚನ್ ಏರಿಯಾ. ಅದೇ ತರನೇ ವರ್ಕ್ನ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಶೆಲ್ಫ್ಗಳ ಜೊತೆಗೆ ಒಂದು ಗ್ಲಾಸ್ ಮಾಡಿ ಶೆಲ್ಫ್ಗಳು ಕೊಟ್ಟಿರುವಂಥದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲೂ ಕೂಡ ಜಾಗ ನಾವು ವೇಸ್ಟ್ ಮಾಡಿಲ್ಲ. ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಈ ಕಿಚನ್ ಅಲ್ಲಿ ಅಷ್ಟೇ, ಇಟಾಲಿಯನ್ ಮಾರ್ಬಲ್ಲು ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಎಲ್ಲ ಯೂಸ್ ಮಾಡಿರುವಂಥದ್ದು. ವಾಲ್ಗಳಿಗೂ ಅಷ್ಟೇ, 2x4 ವೆಟರ್ ಫೆಟೆಲ್ಸು, ಇಟಾಲಿಯನ್ ಮಾರ್ಬಲ್ ಡಿಸೈನ್ ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಅಷ್ಟೇ ಎಲ್ಲ ನಮಗೆ ಬಾಕ್ಸ್ಗಳ ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲೂ ಕೂಡ ಅಷ್ಟೇ, ಸ್ಟೋರೇಜು ಪರ್ಪಸ್ಗೆ ವಿತ್ ಗ್ಲಾಸ್ ಜೊತೆಗೆ ಗ್ಲಾಸ್ ಸೆಲ್ಫ್ಗಳಿರುವಂಥದ್ದು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನಲ್ಲಿ ಓವನ್ ಇಟ್ಕೊಳ್ಳೋದಕ್ಕೆ ಎಲ್ಲ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಕಟ್ಲ ಬ್ಯಾಸ್ಕೆಟ್ಗಳು ಯೂಸ್ ಮಾಡಿದ್ದಾರೆ, ಕಟ್ಲ ಬ್ಯಾಸ್ಕೆಟ್ಗಳನ್ನ ಯೂಸ್ ಮಾಡಿರುವಂಥದ್ದು. ಎಲ್ಲ ಸಾಫ್ಟ್ ಕ್ಲೋಸಿಂಗ್ಗೆ ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಇಲ್ಲಿ 3 ಟ್ಯಾಪ್ಗಳ ವ್ಯವಸ್ಥೆ ಕೊಟ್ಟಿರುವಂಥದ್ದು. ಜೊತೆಗೆ ಈ ಕಿಚನ್ ಅಲ್ಲಿ ಕೂಡ ನಮ್ಗೆ ಇಲ್ಲೊಂದು ಬಾರ್ಡರ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ನೀರು ಕೆಳಗಡೆ ಬರ್ದಿರ ಇರೋ ತರ ಒಂದು ಬಾರ್ಡರ್ ಕೊಟ್ಟಿರೋದು. ಡೈರೆಕ್ಟ್ ಸಿಂಕ್ ಹೋಗೋ ತರ, ವಾಷಿಂಗ್ ಪರ್ಪಸ್ಗೆ ಮಾಡಿದ್ರು ಕೂಡ ಸಿಂಕ್ಗೆ ಹೋಗೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಚಿಮ್ಮಿಗೆ, ಇಲ್ಲಿ ಆಕ್ವಾಗಾರ್ಡ್ಗೆ, ಈ ಪೋರ್ಷನ್ ಆಕ್ವಾಗಾರ್ಡ್ಗೆ, ಈ ಪೋರ್ಷನ್ ಚಿಮ್ಮಿಗೆ ಪ್ರಾವಿಷನ್ ಕೊಟ್ಟಿರುವಂಥದ್ದು. ಎಲ್ಲ ತರ ವ್ಯವಸ್ಥೆಗಳು ಕೂಡ ಆಗೋಗ್ಬಿಟ್ಟಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಕಿಚನ್ ಬಂದಿರುವಂಥದ್ದು, ಗ್ರ್ಯಾಂಡ್ ಕಾಣಿಸ್ತಾ ಇದೆ. ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಇದು ಡೋರ್ ಬಂದ್ಬಿಟ್ಟು ನಮಗೆ ಎಲ್ಲ ಟೀಕುಡ್ ಡೋರ್ಗಳೇ ಬರುತ್ತೆ, ಫ್ರೇಮ್ಗಳೆಲ್ಲ ನಮಗೆ ಟೀಕುಡ್ ಫ್ರೇಮ್ಸ್ಗಳೇ ಬರುತ್ತೆ. ಈ ಡೋರ್ ಓಪನ್ ಮಾಡಿದ್ರೆ ಎಕ್ಸಾಕ್ಟ್ ನಾವು ನೋಡಿ, ಇದು ಯುಟಿಲಿಟಿ. ಫ್ಲೋರಿಂಗ್ ಅಲ್ಲಿ ಬಂದ್ಬಿಟ್ಟು ಲಪತ್ರ ಗ್ರಾನೈಟ್, ವಾಲ್ಗಳಿಗೆ ವೆಟರ್ ಫಟೇಲ್ಸ್, ಅಲ್ಲಿ ಇನ್ನೊಂದು ಸಿಂಕ್ ಕೊಟ್ಟಿದ್ದಾರೆ, ಇಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ, ಎರಡು ಸಿಂಕ್ ಆಗುತ್ತೆ ನಮಗೆ. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಡಿಶ್ ವಾಶ್ ಬೇಕು ಅಂದ್ರೆ ಕೂಡ ಇಲ್ಲಿ ಡಿಶ್ ವಾಶ್ ಇಟ್ಕೊಳ್ಳೋದಕ್ಕೆ ಒಂದು ಔಟ್ಲೆಟ್ ಕೂಡ ಕೊಟ್ಟಿದ್ದಾರೆ.
ಎಲ್ಲಾ ತರ ಪ್ಲಾನ್ ನ ಯೂಸ್ ಮಾಡಿರುವಂತಹ ಮನೆ, ಯಾವುದೇ ರೀತಿ ರೀಆಲ್ಟ್ರೇಷನ್ ಮಾಡ್ಕೊಳ್ಳೋ ವ್ಯವಸ್ಥೆಗಳು ಇರೋದಿಲ್ಲ, ಎಲ್ಲಾ ತರ ಕೊಟ್ಬಿಟ್ಟಿದ್ದಾರೆ. ಇವಿ ಪಾಯಿಂಟ್ ಇಂದ ಹಿಡಿದು ಡಿಶ್ ವಾಶ್ ಪಾಯಿಂಟ್ ಇಂದ ಹಿಡಿದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಂದ ಹಿಡಿದು ಈ ಕಡೆ ಫ್ರಿಜ್ಗೆ ಪಾಯಿಂಟ್ ಇಂದ ಹಿಡಿದು ಪ್ರತಿ ಒಂದು ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇದು ಡೈನಿಂಗ್ ಏರಿಯಾ ಬರುತ್ತೆ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮಗೊಂದು ಮಾಸ್ಟರ್ ಬೆಡ್ರೂಮು ಅಂತಾನೆ ಹೇಳ್ಬೋದು ಈ ಪೋರ್ಷನ್. ಇಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಇಲ್ಲಿ ಈ ರೂಮ್ಗೆ ಕಾಟ್ ಮಾಡಿಲ್ಲ, ಮೇಲ್ಗಡೆ ರೂಮ್ಗಳಿಗೆಲ್ಲ ಕಾಟ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟು, ಎರಡು ಸ್ಲೈಡಿಂಗ್ ಡೋರು, ಮೇಲ್ಗಡೆ ಸ್ಟೋರೇಜ್ ಸ್ಪೇಸು. ಇಲ್ಲಿ ವಿಂಡೋ ಜೊತೆಗೆ ಒಂದು ಸಿಸ್ಟಮ್ ಇಟ್ಕೊಳ್ಳೋಕೆ ಒಂದು ಟೇಬಲ್ ತರ ಮಾಡಿದ್ದಾರೆ. ಇಲ್ಲಿ ವಿಂಡೋ ಆಕ್ಚುಲಿ ನಮಗೆ ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ ಪ್ರಾವಿಷನ್ ಮಾಡಿರುವಂತದ್ದು, ಯಾಕಂದ್ರೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಈ ಕಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ನಮಗೆ ಕ್ರಾಸ್ ವೆಂಟಿಲೇಷನ್ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಬಾತ್ರೂಮು, ಈ ಪೋರ್ಷನ್ ಅಲ್ಲಿ ದೇವ್ರ ಮನೆ. ಸೆಂಟ್ರಲ್ಲಿ ನಮಗೆ ಅರ್ಧ ಅಡಿ ಗ್ಯಾಪ್ ಇದೆ ನೋಡಿ, ಹಾಫ್ ಇಟ್ ಗ್ಯಾಪ್ ಇದೆ. ಈ ಬಾತ್ರೂಮ್ ಗೋಡೆಗೂ ಮತ್ತೆ ದೇವ್ರ ಮನೆ ಗೋಡೆಗೂ ಯಾವುದೇ ರೀತಿ ಟಚ್ ಅಂತೂ ಆಗೋದೇ ಇಲ್ಲ. ಜಸ್ಟ್ ನಮಗೆ ಓಪನ್ ಫುಲ್ಲು, ಈ ಪೋರ್ಷನ್ ಫುಲ್ ಓಪನ್ ಇದೆ. ಜಸ್ಟ್ ಒಂದು ಬಾರ್ಡರ್ ಬಾರ್ಡರ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಒಂದು ಮಾಡಿದ್ದಾರೆ ಅಷ್ಟೇ. ಏನಾದ್ರೂ ಬುಕ್ಸ್ ಗಿಕ್ಸ್ ಏನಾದ್ರು ಇಟ್ಕೊಳಕ್ಕೆ, ಇಲ್ಲ ಏನಾದ್ರು ಶೋ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಬಾತ್ರೂಮ್ ಅಲ್ಲಿ ಅಷ್ಟೇ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಡ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಪ್ರಾವಿಷನ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ಎಕ್ಸಿಟ್ ಫ್ಯಾನ್ ಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಇದು ಡೋರ್ ಬಂದ್ಬಿಟ್ಟು ನೋಡ್ಬೋದು, ಗ್ಲಾಸ್ ಹಾಕಿದ್ದಾರೆ, ಜೊತೆಗೆ ಟೀ ಕೋಟ್ ಫ್ರೇಮ್ ಬರುತ್ತೆ. ಇದು ಗ್ಲಾಸ್ ಬಂದ್ಬಿಟ್ಟು ನಮಗೆ ಕ್ರಾಚಸ್ ಆಗಿರುವಂತಹ ಗ್ಲಾಸ್, ಇನ್ನರ್ ಔಟರ್ ನಮಗೆ ಕಾಣಿಸೋದಿಲ್ಲ. ಬಾತ್ರೂಮ್ ಅಲ್ಲೂ ಕೂಡ ನಮಗೆ ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿ, ಒಳ್ಳೆ ಡಿಸೈನ್ ಅಲ್ಲಿ ಯೂಸ್ ಮಾಡಿರುವಂತಹ ಡೋರ್ ಗಳನ್ನ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್, ಹಾಲು, ಕಿಚನ್, ಯುಟಿಲಿಟಿ, ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ ವಿತ್ ಲಿಫ್ಟ್ ಏರಿಯಾ, ಜೊತೆಗೆ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೊಂದು ಸ್ಟೋರೇಜ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲೊಂದು ಹ್ಯಾಂಡ್ ವಾಶ್ ಒಂದು ಬರುತ್ತೆ ಇಲ್ಲಿ. ಅದ್ರ ಜೊತೆಗೆ ಈ ಸ್ಟೇರ್ ಕೇಸ್ ಕಡೆ ಕೊಟ್ಟಿದಾರಲ್ಲ, ಈ ಪೋರ್ಷನ್ ಅಲ್ಲಿ ನಮಗೆ ಬೋರ್ವೆಲ್ ಸಂಬಂಧಪಟ್ಟಿರುವಂತಹ ಐಟಮ್ಸ್ ಗಳನ್ನ ಇಲ್ಲೇ ಇಟ್ಟಿದ್ದಾರೆ. ಆಟೋಮೆಟಿಕ್ ಆಗ್ಲಿ, ಸ್ಟಾರ್ಟರ್ಗಳಾಗ್ಲಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಆಟೋಮೆಟಿಕ್ ಇದೆ, ಮತ್ತೆ ಯುಪಿಎಸ್ ಪಾಯಿಂಟ್ ಕೂಡ ಇಲ್ಲೇ ಇಟ್ಕೊಳ್ತಾರೆ, ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರೂ ಮೋಟರ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಪಾರ್ಕಿಂಗ್ಗೆ ಓಡೋ ಹಾಗಿಲ್ಲ, ಎಲ್ಲ ನಾವು ಮನೇಲಿ ಇದ್ಕೊಂಡೆ ಆಪರೇಟ್ ಮಾಡ್ಕೊಬಹುದು. ತುಂಬಾ ಜನ ಪಾರ್ಕಿಂಗ್ ಅಲ್ಲೇ ಕೊಟ್ಟಿರ್ತಾರೆ. ಇಲ್ಲಿಂದ ಮತ್ತೆ ಕೆಳಗಡೆ ಹೋಗ್ಬೇಕು, ಕೆಳಗಡೆಯಿಂದ ಮತ್ತೆ ಮೇಲೆ ಬರ್ಬೇಕು, ಆತರ ಕೆಲಸಗಳು ಇಲ್ಲಿ ಮಾಡಿಲ್ಲ. ಡೈರೆಕ್ಟ್ ನಮಗೆ ಹಾಲ್ಗೆ ಪ್ರಾವಿಷನ್ ಮಾಡಿರೋದ್ರಿಂದ ಇಲ್ಲೇ ನಾವು ಆಪರೇಟ್ ನ ಮಾಡ್ಕೊಬಹುದು, ಅಷ್ಟು ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಹೋಗುವಂತ ಸ್ಟೇರ್ ಕೇಸು. ಸ್ಟೇರ್ ಕೇಸ್ಗೂ ಕೂಡ ಅಷ್ಟೇ ಇಟಾಲಿಯನ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ ಶೋ ಐಟಮ್ಗಳನ್ನ ಇಟ್ಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ವೈರಿಂಗ್ ಕೂಡ ಬಿಟ್ಬಿಟ್ಟಿದ್ರು, ಲೈಟಿಂಗ್ ಅಂದ್ರೆ ಲೈಟಿಂಗ್ ಮಾಡಬಹುದು, ಇಲ್ಲಾಂದ್ರೆ ಕಲರ್ ಕಲರ್ ಸ್ಟೋನ್ಸ್ ಗಳು ಬರುತ್ತಲ್ಲ ಅದು ಕೂಡ ನಾವು ಅಲ್ಲಿ ಇಟ್ಕೊಬಹುದು. ಇಲ್ಲೂ ಕೂಡ ಅಷ್ಟೊಂದು ಚಿಕ್ಕದಾಗ ಒಂದು ಇಂಟೀರಿಯರ್ ಮಾಡಿದ್ದಾರೆ ನೋಡಿ. ಇದು ರೂಮು, ಈ ಕಡೆ ದೇವ್ರ ಮನೆ, ಸೆಂಟ್ರಲ್ ಗ್ಯಾಪ್ ಆ ರೂಮ್ ಅಲ್ಲಿ ನೋಡಿದ್ರಲ್ಲ ಅದೇ ತರ ಗ್ಯಾಪ್ ನ ಎರಡ್ ಕಡೆಗೂ ಪ್ರಾವಿಷನ್ ಮಾಡಿದ್ದಾರೆ. ಯಾವುದೇ ರೀತಿ ವಾಸ್ತು ಇಲ್ದಿರೋ ಮನೆ ಮಾಡಿಲ್ಲ, 100% ವಾಸ್ತುನ ಮೇಂಟೈನ್ ಮಾಡಿ ಮಾಡಿರುವಂತಹ ಮನೆ ಈ ಪ್ರಾಪರ್ಟಿ. ಚೆನ್ನಾಗಿದೆ, ಸೂಪರ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಡೈನಿಂಗ್ ಏರಿಯಾದಲ್ಲಿ ಕೂಡ ನಮಗೆ ಪಿ ಓ ಪಿ ವರ್ಕ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಪಿ ಓ ಪಿ ವರ್ಕ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ ಮನೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಇದೇ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಬರುತ್ತಲ್ಲ, ಇಲ್ಲಿ ವಿಂಡೋ ಇಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಇದು ಕೂಡ ಟೀಕ್ ವುಡ್ಡು, ಇದ್ರ ಮೇಲ್ಗಡೆ ಕೂಡ ಅಷ್ಟೇ ಟೀಕ್. ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಇಟ್ಟಿದ್ದಾರೆ, ವೆಂಟಿಲೇಷನ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈಗ ನಾವಿರೋದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲೂ ಅಷ್ಟೇ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಅಲ್ಲಿ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಶೋ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ, ಇಲ್ಲಾಂದ್ರೆ ಚಿಕ್ಕದಾಗ ಏನಾದ್ರೂ ಒಂದು ಗ್ರಾಸ್ ತರ ಬೆಳೆಸ್ಕೊಳ್ಳೋದು ಕೂಡ ಅಲ್ಲಿ ಏನಾದ್ರು ಮಾಡ್ಕೊಬಹುದು, ಆ ತರ ಪ್ರಾವಿಷನ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಲಿಫ್ಟ್ ಏರಿಯಾ ಇದು. ಇಲ್ಲಿ ಎಕ್ಸಾಕ್ಟ್ ನಮಗೆ ಎರಡು ಮಾಸ್ಟರ್ ಬೆಡ್ರೂಮ್, ಒಂದು ದೊಡ್ಡದಾಗಿರುವಂತಹ ಒಂದು ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಆಕ್ಚುಲಿ ಈ ಪ್ರಾಪರ್ಟಿ ವಿಡಿಯೋ ಇದಕ್ಕೂ ಮುಂಚೆ ಹಾಕಿದ್ದೆ, ಬಟ್ ಅಲ್ಲ ನಮಗೆ ಕಾಟ್ ಎಲ್ಲ ಮಾಡಿರಲಿಲ್ಲ, ಬಟ್ ಈಗ ಕಾಟ್ ರೆಡಿ ಆಗಿದೆ ನೋಡಿ, ಸಕಾದ ಕಾಣಿಸ್ತಾ ಇದೆ. ಕಿಂಗ್ ಸೈಜ್ ಅಲ್ಲಿ ರೆಡಿ ಆಗಿರುವಂತಹ ಕಾಟು ವಿತ್ ಸ್ಟೋರೇಜು, ಎರಡು ಕಡೆ ಇಂಟೀರಿಯರ್ ಬಾಕ್ಸ್ ಗಳನ್ನ ಮಾಡಿರುವಂತದ್ದು, ತಲೆ ಹಿಂದೆಗಡೆ ಇಟ್ಕೊಳ್ಳೋಕೆ ಕುಷನ್, ಆ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ, ಮೇಲೆಗಡೆ ಅಷ್ಟೇ ಪಿ ಓ ಪಿ ವರ್ಕು ಕಂಪ್ಲೀಟ್ ಆಗಿದೆ. ಸೂಪರ್ ಆಗಿ ಬಿಲ್ಡ್ ಆಗಿರುವಂತಹ ಮನೆ. ಟಿವಿ ಕ್ಯಾಬಿನೆಟ್, ಟಿವಿ ಕ್ಯಾಬಿನೆಟ್ ಡೈರೆಕ್ಟ್ ಆಗಿ ನಮ್ಗೆ ಹಂಗೆ ಸೀಲಿಂಗ್ ವರ್ಗು ಕೂಡ ನಮಗೆ ಇಂಟೀರಿಯರ್ ವರ್ಕ್ ಹಂಗೆ ಕಂಪ್ಲೀಟ್ ಆಗಿದೆ ನೋಡಿ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಸಿಸ್ಟಮ್ ಇಟ್ಕೊಳ್ಳೋದಕ್ಕೂ ಕೂಡ ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೊಬಹುದು, ಯಾಕಂದ್ರೆ ಇಲ್ಲಿ ಟೈಲ್ಸ್ ಗ್ರಾನೈಟ್ ಕೊಟ್ಟಿರುವಂತದ್ದು.
ಈ ಪೋರ್ಷನ್ ಅಲ್ಲಿ ಗ್ರಾನೈಟ್ ಹಾಕಿದ್ದಾರೆ. ಕೆಳಗಡೆ ಮೂರು ಡ್ರಾಯರ್ ಬಾಕ್ಸ್ಗಳು, ಅಲ್ಲಿ ಎರಡು ಸ್ಲೈಡಿಂಗ್ ಡೋರ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಸ್ಲೈಡಿಂಗ್ ಡೋರ್, ಎಲ್ಲ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ಈ ಪ್ರಾಪರ್ಟಿ. ಇದು ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮು. ಎಷ್ಟಿದೆ ನೋಡಿ ಓಡಾಡೋದಕ್ಕೆ, ತುಂಬ ಜಾಗ ಇದೆ ಓಡಾಡೋದಕ್ಕೆ. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿದೆ. ಟಿ ವಿ ಯೂನಿಟ್ಗಂತೂ ತುಂಬಾ ಖರ್ಚು ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆ. ಇಲ್ಲೂ ಅಷ್ಟೇ ಗ್ರಾನೈಟ್ ಸ್ಲ್ಯಾಬ್ ಅನ್ನು ಕೊಟ್ಟಿದ್ದಾರೆ ಮೇಲ್ಗಡೆ. ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ಸ್ಲ್ಯಾಬ್ಗಳನ್ನ ಕೊಟ್ಟಿರುವಂಥದ್ದು. ಜೊತೆಗೆ ಈ ಪೋರ್ಷನ್ನಲ್ಲಿ ಡ್ರೆಸ್ಸಿಂಗು, ಇಲ್ಲೂ ಕೂಡ ಅಷ್ಟೇ ಡ್ರಾಯರ್ ಬಾಕ್ಸ್ಗಳು ಮತ್ತು ಇಂಟೀರಿಯರ್ ವರ್ಕು ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಕೂಡ ನಮಗೆ ಮಾಡಿರುವಂಥದ್ದು. ಡ್ರೆಸ್ಸಿಂಗ್ ಏರಿಯಾ ಒಳಗಡೆ ಎಲ್ಲ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಐಟಮ್ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಸ್ಪೇಷಿಯಸ್ ಆಗಿ ಬಂದಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರ ಗ್ರಾನೈಟ್ನ ಯೂಸ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡು, ಟಾಪ್ ಟು ಬಾಟಮ್ ವರೆಗೂ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದರೆ. ಸ್ಪೇಷಿಯಸ್ ಆಗಿ ತುಂಬ ದೊಡ್ಡದಾಗಿ ಬಂದಿದೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿರೋ ಅಟ್ಯಾಚ್ ಬಾತ್ರೂಮು. ಇಲ್ಲಿ ನಮಗೆ ಸಿಂಕ್ಗೆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ಅಂದರೆ ಹ್ಯಾಂಡ್ ವಾಶ್ಗೆ. ಡೋರ್ ಬಂದ್ಬಿಟ್ಟು ನೋಡ್ಬೋದು ಟೀ ಕೋಟ್ ಫ್ರೇಮ್ ಜೊತೆಗೆ ಗ್ಲಾಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಎಲ್ಲ ಬಾತ್ರೂಮ್ಗಳು ಇದೇ ಥರನೇ ನಮಗೆ ಕೊಟ್ಟಿರುವಂಥದ್ದು. ವುಡ್ ವಿಷಯದಲ್ಲಿ ಬಂದರೆ ಎಲ್ಲ ಟೀ ಕೋಟೆ ಯೂಸ್ ಮಾಡಿದ್ರೆ, ಯಾವುದೇ ರೀತಿ ಕಾಂಪ್ರೂ ಆದ್ದಿರ ಮಾಡಿರುವಂತಹ ಕನ್ಸ್ಟ್ರಕ್ಷನ್ ಈ ಪ್ರಾಪರ್ಟಿ. ಸೂಪರಾಗಿ ಬಂದಿದೆ ಈ ಬಾತ್ರೂಮ್ ಕೂಡ. ಮಾಸ್ಟರ್ ಬೆಡ್ರೂಮ್ ಅಂತೂ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ, 100% ಲೈಕ್ ಆಗುತ್ತೆ. ಸಖತ್ತಾಗಿ ಬಂದಿದೆ ನಮಗೆ, ಎಲ್ಲ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಇದ್ರ ಪಕ್ಕದಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಇಲ್ಲಿ ಒಂದು ಚಿಕ್ಕದಾಗ ಒಂದು ಫೋಟೋ ಫ್ರೇಮ್ ಒಂದು ಇಟ್ಟಿದ್ದಾರೆ, ಎರಡು ವೈರಿಗಳು ಕೊಟ್ಟಿದ್ದಾರೆ. ಏನಾದರೂ ನಮಗೆ ಫೋಟೋ ಗಿಟ್ ಏನಾದರೂ ಹಾಕೊಂಡ್ರೆ, ಈ ಕುದುರೆ ಫೋಟೋ ಆಗಲಿ ಇಲ್ಲ ಫ್ಯಾಮಿಲಿ ಫೋಟೋಗಳಾಗಲಿ, ಆ ಥರ ಯಾವುದೋ ಇಟ್ಕೊಂಡ್ರೆ ವಿತ್ ಲೈಟಿಂಗ್ ಕೂಡ ನಾವು ಯೂಸ್ ಮಾಡ್ಕೊಬೋದು. ಆ ವರ್ಕು ಕೂಡ ಇಲ್ಲಿ ಮಾಡಿದ್ದಾರೆ. ಯಾವುದು ಡಮ್ಮಿ ವಾಲ್ಗಳಂತೂ ಬಿಟ್ಟಿಲ್ಲ, ಒಂದೊಂದು ವಾಲ್ಗೂ ಕೂಡ ಏನೋ ಒಂದು ಕೆಲಸ ಮಾಡಿ ಬಿಟ್ಟಿರುವಂಥದ್ದು, ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಈ ಬೆಡ್ರೂಮಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು, ಎರಡು ಸ್ಲೈಡಿಂಗ್ ಡೋರು, ಮೇಲ್ಗಡೆ ಪಿ ಒ ಪಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಮನೆಗೂ ಕೂಡ ಅಂದರೆ ಈ ರೂಮ್ಗೂ ಕೂಡ ಟಿ ವಿ ಕ್ಯಾಬಿನೆಟ್ ಮತ್ತು ಒಂದು ಸ್ಟಡಿ ಟೇಬಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ವಿಂಡೋ ಪರ್ಪಸ್ ಕೂಡ ಇಟ್ಟಿದ್ದಾರೆ. ಇದು ರೋಡ್ ಸೈಡ್ಗೆ ಬರುತ್ತೆ. ಇದು ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಫುಲ್ ನಮಗೆ ಡ್ರೆಸ್ಸಿಂಗ್ ಏರಿಯಾ. ಡ್ರೆಸ್ಸಿಂಗ್ ಏರಿಯಾ ಆಪೋಸಿಟಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್. ಇಲ್ಲೋ ಅಷ್ಟೇ ವಿಷಯಗಳೇ, ಏನು ಮಾತಾಡೋ ಹಾಗಿಲ್ಲ, ಸೇಮ್ ಆ್ಯಸ್ ಇಟ್ ಇಸ್. ಎಲ್ಲ ಬಾತ್ರೂಮ್ಗಳಿಗೆ ಏನು ಕೆಲಸ ಮಾಡಿದ್ರೆ ಅದೇ ಕೆಲಸ ಈ ಬಾತ್ರೂಮ್ ಮಾಡಿದ್ದಾರೆ. ಇಲ್ಲೋ ಅಷ್ಟೇ ಬೈಫರ್ಕೇಶನ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ, ಡ್ರೈವ್ ಮತ್ತೆ ಬಿಟ್ಟು ಮಾಡ್ಕೋಬೋದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ನಮಗೆ ತುಂಬ ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಇಡಿಸುತ್ತೆ, ಅಷ್ಟು ಜಾಗ ಇದೆ. ಇದ್ರ ಪಕ್ಕದಲ್ಲಿ ಬಾಲ್ಕನಿ ನೋಡಿ, ವಾಲ್ಗಳಿಗೆ ಗ್ರಾನೈಟು, ಫ್ಲೋರಿಂಗ್ಗೆ ಆಂಟಿಸ್ಕೇಟ್ ಗ್ರಾನೈಟು, ಮುಂದೆಗಡೆ ಟಫನ್ ಗ್ಲಾಸು ಮತ್ತು ಎಸ್ ಎಸ್ ವರ್ಕು. ಸೂಪರ್ ಆಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಮೂರು ಜನ ಕುತ್ಕೊಳ್ಳೋದ್ರ ಜೊತೆಗೆ ಸೋಫಾ ಜೊತೆಗೆ ಒಂದು 4-5 ಚೇರ್ಗಳು ಹಾಕೊಂಡು ಕುತ್ಕೊಬೋದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ನಮಗೆ ಸ್ಲೈಡಿಂಗ್ ಡೋರ್ ಒಂದು ಕೊಟ್ಟಿದ್ದಾರೆ. ಮೇಲ್ಗಡೆ WPC ವರ್ಕು ವಿತ್ LED ಲೈಟ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಎದುರುಗಡೆಲ್ಲ ಒಳ್ಳೆ ಬ್ಯೂಟಿಫುಲ್ ಮನೆಗಳಿದೆ ನೋಡಿ, ಒಳ್ಳೆ ಮನೆಗಳಿದೆ ಲೊಕೇಶನಲ್ಲಿ, ಒಳ್ಳೆ ಪ್ರಾಪರ್ಟಿ, ಸುತ್ತಲೂ ಮನೆಗಳಿದೆ. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಸ್ಟೇರ್ಕೇಸ್ಗೆ ಕೆಳಗಡೆ ಏನು ನೋಡಿದ್ರೆ ಅದೇ ಡಿಸೈನ್ ಅಲ್ಲೇ ನಮಗೆ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಬಂದು ನಮಗೆ 3ನೇದಾಗುತ್ತೆ. ಸೇಮ್ ಇಲ್ಲಿ ನಮಗೆ ವಿಂಡೋ ಪರ್ಪಸ್ ಎಲ್ಲ ಕೊಟ್ಟಿರುವಂಥದ್ದು. ಇದು ಡಿಸೈನ್ಗೆ ಇದು 4ನೇದು ಆಗುತ್ತೆ. ಎಸ್ ಎಸ್ ವರ್ಕು ಜೊತೆಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಪೋರ್ಷನ್ ಫುಲ್ ಹೀಗೆ ಓಪನ್ ಕಾಣಿಸುತ್ತೆ ನೋಡಿ, ಫಸ್ಟ್ ಫ್ಲೋರ್ವರೆಗೂ ಕಾಣಿಸುತ್ತೆ. ಚೆನ್ನಾಗಿದೆ, ಒಳ್ಳೆ ಡಿಸೈನಲ್ಲಿ ನಮಗೆ ಕಂಪ್ಲೀಟ್ ಮಾಡಿದ್ದಾರೆ ಈ ಸ್ಟೇರ್ ಕೇಸು. ಇನ್ ಕೇಸ್ ಏನಾದರೂ ಬೇಕು ಅಂದರೆ ಇಲ್ಲೊಂದು ಝೂಮರ್ ಲೈಟ್ ಹಾಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ಅದು ಇಂಟೀರಿಯರ್ ಅದು ವೆನ್ನೀರ್ ಪಾಲಿಶಿಂಗಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು ಈ ಪೋರ್ಷನಲ್ಲಿ. ಈಗ 3ನೇ ಫ್ಲೋರಲ್ಲಿ ಇದ್ದೀನಿ. ಓಕೆ, ಈ ರೂಮಲ್ಲಿ ಏನು ಮಾತಾಡೋ ಹಾಗಿಲ್ಲ. ಎರಡು ರೂಮ್ಗಳಿಗೆ ಎರಡು ಕಾಟ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಒಂದು ಕಿಂಗ್ ಸೈಜಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಾಟು. ಕುಷನ್ ಮತ್ತು ಬ್ಯಾಕ್ಗ್ರೌಂಡಲ್ಲಿ ಟಿಕ್ ಪ್ಯಾನಲ್ಲೆಲ್ಲ ಆಗಿರುವಂಥದ್ದು. ಇಲ್ಲೂ ಅಷ್ಟೇ ಕ್ರಾಸ್ ವೆಂಟಿಲೇಷನ್ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ ನೋಡಿ, ಸೂಪರ್ ಆಗಿದೆ. ಮಾತ್ರ ಪಿ ಒ ಪಿ ವರ್ಕು, ವಾಮ್ಲೈಟು, ಇಂಟೀರಿಯರು, ವೆನ್ನೀರ್ ಪಾಲಿಶಿಂಗು, ಮೇಲೆ ಸೀಲಿಂಗಲ್ಲಿ
ವಾರ್ಡ್ರೋಬ್ ಎಲ್ಲ ಬಂದ್ರೆ ನಮಗೆ ಸ್ಲೈಡಿಂಗ್ ಕೊಟ್ಟಿಲ್ಲ, ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಕೊಟ್ಟಿದ್ರು, ಅದು ಕೂಡ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಆ ವಿಂಡೋ ಕೆಳಗಡೆ ಇಲ್ಲಿ ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ಇದು ಪಿ ಓ ಪಿ ವರ್ಕ್ ಸೂಪರ್ ಆಗಿದೆ, ಏನು ಮಾತಾಡೋಗಿಲ್ಲ. ನೀವು ಒಂದು ಪಿಕ್ಚರ್ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಕೆಲಸ ಮಾಡಿದ್ದಾರೆ ಅಂತ. ಎಕ್ಸ್ಟ್ರಾಆರ್ಡಿನರಿ ಆಗಿ ನಮಗೆ ವರ್ಕ್ನ ಮಾಡಿದ್ದಾರೆ. ಈ ಪೋರ್ಷನ್ ಮಾಮೂಲಿ ಡ್ರೆಸ್ಸಿಂಗ್ ಏರಿಯಾ, ಮಿರರ್, ಮಿರರ್ ಜೊತೆಗೆ ವಾರ್ಡ್ರೋಬ್, ಮೇಲ್ಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು, ಅಟ್ಯಾಚ್ ಬಾತ್ರೂಮ್. ಬೈ ಫಾರ್ ಲೊಕೇಶನ್ ಆರಾಮಾಗಿ ನಾವು ಮಾಡ್ಕೋಬಹುದು. ಕೆಳಗಡೆ ಬಾತ್ರೂಮ್ ಇತ್ತಲ್ಲ, ಸೇಮ್ ಆಸಿಟ್ ಇಸ್ ಹಾಗೇ ಇದೆ, ಸೇಮ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಬಟ್ ರೂಮ್ಗಳಂತೂ ಸಖತ್ತಾಗಿ ಬಂದಿದೆ ಅಂತಾನೆ ಹೇಳ್ಬೋದು, ಹೊರತು ಇಲ್ಲಿ ಟಾಪ್ ಅಲ್ಲಿ ಒಂದು ಸ್ಟಡಿ ಟೇಬಲ್ ಒಂದು ಮಾಡಿರುವಂತದ್ದು, ಮೇಲ್ಗಡೆ ಡ್ರಾಯರ್ ಬಾಕ್ಸ್ ಗಳನ್ನ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಬುಕ್ ರ್ಯಾಕ್ ಒಂದು ಮಾಡಿರುವಂತದ್ದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ. ಈ ಪೀಸ್ ಕೂಡ ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ವಿಂಡೋ ಕೊಟ್ಟಿದ್ದಾರೆ. ವುಡ್ ಎಲ್ಲ ಟೀ ಕುಡ್ಡು ಯೂಸ್ ಮಾಡಿರೋದು. ಇದು ಬಂದು ನಮಗೆ ಸಿಟ್ಟಿಂಗ್ ಏರಿಯಾ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ರೂಫ್ ಕಂಪ್ಲೀಟ್ ಆಗಿದೆ ವಿತ್ ಎಲ್ ಇ ಡಿ ಲೈಟು. ಇದ್ರ ಜೊತೆಗೆ ಬಟ್ಟೆ ಒಗೆಯೋದಕ್ಕೆ ಇಲ್ಲೇ ಕಲ್ಲೊಂದು ಕೊಟ್ಟಿದ್ದಾರೆ, ಮತ್ತೆ ವಾಷಿಂಗ್ ಮಿಷಿನ್ ಏರಿಯಾ ಕೂಡ ನಮ್ಗೆ ಇಲ್ಲೇ ಬರುತ್ತೆ. ವಾಲ್ಗಳಿಗೆ ವೆಟ್ರೋಫಿಟೆಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಗ್ರಾನೈಟ್ ನ ಯೂಸ್ ಮಾಡಿದ್ರೆ ಕಟ್ಟೆನ ನಮಗೆ ರೈಸ್ ಮಾಡಿದ್ರೆ ಯಾವುದೇ ರೀತಿ ನೀರು ನಮಗೆ ಆಚೆ ಕಡೆ ಬರ್ದಿರೋ ಪ್ರಾವಿಷನ್ ನ ಮಾಡಿದ್ದಾರೆ ಸೇಫ್ಟಿ ವೈಸ್ ಅಲ್ಲಿ. ಮತ್ತೆ ಎಲಿವೇಷನ್ ವೈಸ್ ಅಲ್ಲಿ SS ವರ್ಕ್ ಮತ್ತೆ ಟಫನ್ ಗ್ಲಾಸು. ಆಮೇಲೆ ಇದು ಮೇಲ್ಗಡೆ ನೋಡಿ, ರೂಫ್ ಜೊತೆ ಕಂಟಿನ್ಯೂ ಆಗಿ ನಮಗೆ ಟಫನ್ ಗ್ಲಾಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಚೆನ್ನಾಗಿದೆಲ್ಲ, ಸೂಪರ್ ಆಗಿ ಬಿಲ್ಡ್ ಆಗಿರೋಂಥದ್ದು ಈ ಸಿಟ್ಟಿಂಗ್ ಏರಿಯಾ. ಫ್ಲೋರಿಂಗ್ ಎಲ್ಲ ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಇಲ್ಲಿ ಪಾರ್ಟಿ ಏನಾದರೂ ಇಲ್ಲಾಂದ್ರೆ ಬರ್ತ್ಡೇ ಫಂಕ್ಷನ್ ಏನಾದರೂ ಮಾಡಿದಾಗ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇರಲಿ ಅನ್ನೋದಕ್ಕೊಂದು ಇಲ್ಲೊಂದು ಚಿಕ್ಕದಾಗಿರುವಂಥ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿದ್ದಾರೆ. ಬೇಕು ಅಂದರೆ ಯೂಸ್ ಮಾಡ್ಬೋದು ಅನ್ನೋ ಒಂದು ಪರ್ಪಸ್ಗೆ ಅದು ಮಾಡಿರುವಂಥದ್ದು. ಈಗ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಟೆರೆಸ್ಗೆ ಅಷ್ಟೇ ವೀಕ್ಷಕರೇ, ನಮಗೆ ಇಲ್ಲಿ RCC ಕನ್ಸ್ಟ್ರಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸ್ಟೇರ್ ಕೇಸ್ ವಿತ್ ಗ್ರಾನೈಟ್ ನಮಗೆ ಯೂಸ್ ಮಾಡಿದ್ದಾರೆ. ಆರಾಮಾಗಿ ದೊಡ್ಡವರು ಕೂಡ ನಮಗೆ ಮಾಡಿ ಮೇಲವರೆಗೂ ಬಂದ್ಬಿಡ್ಬೋದು. ಈ ಪೋರ್ಷನ್ ಅಲ್ಲಿ ಬಂದು ನಮಗೆ RCC ಕನ್ಸ್ಟ್ರಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸ್ಟೇರ್ ಕೇಸು. ಎಕ್ಸಾಕ್ಟ್ ಈಗ ನಾನು ಮನೆ ಮೇಲ್ಗಡೆ ಇದ್ದೀನಿ. ಫ್ಲೋರಿಂಗ್ ಅಲ್ಲಿ ನಮಗೆ ಇಲ್ಲಿ ಕೂಡ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅಂಚೆ ಅಂಚೆ ಟೇಬಲ್ ಬರುವಂತಹ ಮೆಟೀರಿಯಲ್ ನ ಇರುವಂತದ್ದು ನಮಗೆ ಯೂಸ್ ಮಾಡಿದ್ದಾರೆ. ಇದು ನಮಗೆ ಮೆಟ್ಲು ರೂಮ್ ಬರುತ್ತೆ, ಇದು ನಮಗೆ ಟ್ಯಾಂಕ್ ರೂಮ್ ಬರುತ್ತೆ. ಟ್ಯಾಂಕ್ ರೂಮ್ ತುಂಬಾ ಹೈಟ್ ಮಾಡಿದ್ದಾರೆ. ಏನಕ್ಕಂದ್ರೆ ಈ ಪೋರ್ಷನ್ ಅಲ್ಲಿ ಏನಾದ್ರೂ ನಾವು ಸೋಲಾರ್ ಹಾಕೊಂಡ್ರೆ ವಾಟರ್ ಸೋರ್ಸ್ ನಮಗೆ ಇರಲಿ ಅನ್ನೋ ಒಂದು ಪರ್ಪಸ್ ಗೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಹೋಗೋದಕ್ಕೆ ಒಂದು ದೊಡ್ಡದಾಗಿರುವಂತಹ ಒಂದು ಲ್ಯಾಡರು. ಟ್ಯಾಂಕ್ ರೂಮ್ ಕೆಳಗಡೆ ನೋಡಿ, ಒಂದು ಒಳ್ಳೆ ಗೋಲ್ಡನ್ ಸ್ಪೇಸ್ ತರ ಇದೆ. ಈ ಸ್ಪೇಸ್ ಕೂಡ ನಾವು ಆರಾಮಾಗಿ ಯುಟಿಲೈಸ್ ಮಾಡ್ಕೊಬಹುದು. ಒಂದು MS ಗ್ರಿಲ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಇದು ಕೂಡ ಯೂಸ್ ಮಾಡ್ಕೊಬಹುದು. ಜೊತೆಗೆ ಇದು ಅಷ್ಟೇ ಲಿಫ್ಟ್ ರೂಮ್ ಇದೆಲ್ಲ, ಇಲ್ಲೂ ಕೂಡ ನಮಗೆ ಒಂದು ಗೋಲ್ಡನ್ ತರ ಮಾಡಿದ್ದಾರೆ. ಎರಡು ಕಡೆ ನಮಗೆ ಸ್ಪೇಸ್ ಕೊಟ್ಟಿರುವಂತದ್ದು. ಏನಾದ್ರೂ ಬಾರ್ಬಿಕ್ಯೂ ಸೆಂಕ್ಷನ್ ಆಗ್ಲಿ, ಇಲ್ಲಾಂದ್ರೆ ಮೇಲ್ಗಡೆ ಏನಾದ್ರೂ ಹಂಚ ಹಾಕೊಂಡ್ರೆ ಈ ಪೋರ್ಷನ್ ಫುಲ್ ನಾವು ಯುಟಿಲೈಸ್ ಮಾಡೋದರ, ಬಾರ್ ಕೌಂಟರ್ಗಳ ತರ ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆ ಪರ್ಪಸ್ ಗೆ ಫುಲ್ ಫುಲ್ ಮೋಡ್ ಕೊಟ್ಬಿಟ್ಟು ಇಲ್ಲೊಂದು ರೂಮು ಮತ್ತೆ ಇಲ್ಲೊಂದು ರೂಮ್ ಕೊಟ್ಟಿರುವಂತದ್ದು ಅದೇ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ ಅನ್ಸುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಅಲ್ಲಿ ಇರುವಂತಹ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಎಲ್ಲಾ ಟೀ ಕುಡ್ ಯೂಸ್ ಮಾಡಿ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಇಂಟೀರಿಯರ್ ವರ್ಕ್ ಮಾಡಿ ಕಂಪ್ಲೀಟ್ ಆಗಿರುವಂತಹ ಮನೆನೇ ಈ ಪ್ರಾಪರ್ಟಿ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಪ್ರಾಪರ್ಟಿ. ಮತ್ತೆ ಉತ್ತರಳ್ಳಿ ಮೈನ್ ರೋಡ್ ಎಕ್ಸಾಕ್ಟ್ 1.1 ಕಿಲೋಮೀಟರ್. ಇಲ್ಲಿಂದ RR ನಗರ ಜಸ್ಟ್ 500 ಮೀಟರ್ ಅಲ್ಲಿ ನಮಗೆ RR ನಗರಗೆ ಟಚ್ ಆಗುವಷ್ಟು ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾವುದೇ ಪ್ರಾಪರ್ಟಿಗಳಿಗೆ ಲೋನ್ ಏನಾದ್ರೂ ನೋಡ್ತಾ ಇದ್ರೆ ಲೋನ್ಗೋಸ್ಕರ ಏನಾದ್ರು ಎಂಕ್ವೈರಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.